ಎನ್ಎಸ್ಎಸ್ ಎಂದರೆ ಸಾಕು ಗ್ರಾಮಗಳಿಗೆ ಹೋಗಿ ಅಲ್ಲಿ ಕಸ ಗುಡಿಸುವುದೇ ಕೆಲಸ ಎಂದುಕೊಂಡಿದ್ದ ಗ್ರಾಮೀಣ ಜನರಿಗೆ ಮೈಸೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿನಿಯರು ವಿಭಿನ್ನ ಯೋಜನೆಯ ಮೂಲಕ ಗಮನ ಸೆಳೆದಿದ್ದಾರೆ ಕಾಲೇಜಿನ ವತಿಯಿಂದ ನಂಜನಗೂಡು ದೇವರಸನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಒಂದು ವಾರದ ವಿಶೇಷ ವಾರ್ಷಿಕ ಶಿಬಿರ ಇದಕ್ಕೆ ಸಾಕ್ಷಿಯಾಗಿದೆ ಶಿಬಿರದ 7 ದಿನಗಳಲ್ಲಿ ಶಿಬಿರಾರ್ಥಿಗಳು ಪ್ರಾಧ್ಯಾಪಕರು ಮತ್ತು ಪಂಚಾಯಿತಿ ಅಧಿಕಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ದೊರೆಯುವ ಸೌಲಭ್ಯಗಳ ಕುರಿತು ಗ್ರಾಮದ ಬೀದಿಗಳಲ್ಲಿ ಬೀದಿ ನಾಟಕಗಳ ಮೂಲಕ ಅರಿವು ಮೂಡಿಸಿದರು ಈ ಯೋಜನೆ ಮೂಲಕ ಪ್ರತಿ ಜಾಬ್ ಕಾರ್ಡ್ ಹೊಂದಿರುವವರು ಒಂದು ವರ್ಷದಲ್ಲಿ ಕನಿಷ್ಠ 1.8 ಲಕ್ಷದಷ್ಟು ವೇತನದ ಅನುದಾನವನ್ನು ಪಡೆಯಬಹುದು ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಲ್ಕೊಂಡಿ ಮಹಾದೇವಸ್ವಾಮಿ ಹೇಳಿದರು ಈಗ ದೇವರಸನಹಳ್ಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಂಪೂರ್ಣ ಜಾಬ್ ಕಾರ್ಡ್ ಹೊಂದಿರುವ ಗ್ರಾಮವಾಗಿದೆ ಇನ್ನು ಗ್ರಾಮದಲ್ಲಿ ಶಿಬಿರದ ವತಿಯಿಂದ ಆರೋಗ್ಯ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಜಾನುವಾರು ತಪಾಸಣೆ ಹಲ್ಲು ಮತ್ತು ಬಿಪಿ ತಪಾಸಣೆ ನಡೆದಿದ್ದು ಸುಮಾರು 500 ಜನರು ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ಗ್ರಾಮದಲ್ಲಿ 550 ಕುಟುಂಬಗಳಿಗೆ ಶಿಬಿರಾರ್ಥಿಗಳು ಅಧ್ಯಾಪಕರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಜಾಬ್ ಕಾರ್ಡ್ಗಳನ್ನು ವಿತರಿಸಿ ಗಮನ ಸೆಳೆದಿದ್ದಾರೆ